ರಾಜಶೇಖರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಾಗವೇಣಿ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮರಕುಂಬಿ ಗ್ರಾಮದಲ್ಲಿ ಶ್ರೀ ಚಾಮುಂಡೇಶ್ವರಿ ಬಸವಪ್ಪನವರ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ನಡೆಯಿತು. ಜಾತ್ರಾ ಮಹೋತ್ಸವದಲ್ಲಿ ಅನೇಕ ಜನಸಾಗರ ಕೂಡಿದ್ದು, ಬೈಲಹೊಂಗಲದಿಂದ ಮರಕುಂಬಿಯವರೆಗೆ ಆನೆ ಮೆರವಣಿಗೆ ರಥದಲ್ಲಿ ಅಂಬಾರಿ ಮೇಲೆ ಚಾಮುಂಡೇಶ್ವರಿಯ ಮೂರ್ತಿ ವೈಭವದಿಂದ ಸಾಗಿತು. ಜನಸಾಗರದಲ್ಲಿ ಮೆರವಣಿಗೆ ಮುಖಾಂತರ ಪ್ರಮುಖ ಬೀದಿ ಬೀದಿಗಳಲ್ಲಿ ಸಾಗಿ ಹುಲಿ, ಸಿಂಹ, ರಾಕ್ಷಸ ಇಂತಹ ವೇಷಭೂಷಣಗಳೊಂದಿಗೆ ಡೊಳ್ಳು ಕುಣಿತ, ಮಕ್ಕಳ ಕುಣಿತ, ಸುಮಂಗಲೇರಿಯಿಂದ ಕುಂಭಮೇಳ ಎಲ್ಲ ಜನರ ಗಮನವನ್ನು ಸೆಳೆದವು. ಡಾಕ್ಟರ್ ವಿಐ ಪಾಟೀಲ್ ಅಭಿಮಾನಿ ಬಳಗದಿಂದ ಪ್ರಥಮ ಬಾರಿಗೆ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು. ಕಬಡ್ಡಿ ಪಂದ್ಯಾವಳಿ ಅಚ್ಚುಕಟ್ಟಾಗಿ ನಡೆದಿದ್ದು, ಉದ್ಘಾಟನೆಯನ್ನು ಚಂದನ್ ಕೌಜಲ್ಗಿ ಮಾಡಿದರು. ಮುಖ್ಯ ಅತಿಥಿಗಳಾಗಿ ಈರಪ್ಪ ಮೇಟಿ, ಪ್ರಕಾಶ್ ನರಸನ್ನವರ್, ರಾಜು ಕಾಜ್ಗರ್, ಬಸವರಾಜ್ ತೋಟ್ಗಿ, ರವಿ ಕುರುಬೆಟ್, ಕುಮಾರ್ ಹೂಗಾರ್, ಸಂದೀಪ್ ಕೌಜಲ್ಗಿ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಬಡ್ಡಿ ಪಂದ್ಯಾವಳಿಯನ್ನು ನಿರ್ಣಾಯಕರಾಗಿ ಎಸ್ಪಿ ಹೊಟ್ಗೇಕರ್, ಎಸ್ಪಿ ಎಸ್ಎ ಪೆಂಡಾರಿ, ಆರ್ಎಸ್ ದೇವರಮನಿ ಆಟವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಪ್ರಥಮ ಬಹುಮಾನವನ್ನು ಸಿದ್ದಾರು ಟೀಂ ಬಹುಮಾನ ಪಡೆದುಕೊಂಡಿದ್ದು, ತೃತೀಯ ಬಹುಮಾನವನ್ನು ಅಂಬಾಪರಮೇಶ್ವರಿ ಟೀಂ ಹಾಗೂ ಜೈ ಆಂಜನೇಯ ಟೀಂ ಇಂಚಲ ಪಡೆದುಕೊಂಡವು.